ಹಲೋ, ನಿನ್ ಹೆಸರೇನ? ಆಕಾಶದಿಂದ ಬೀಳ್ತೈತ್ ನೋಡ್, ಅದಕ್ಕೇನಂತಾರ ಹೇಳು? ಮಳಿ ಅಲ್ಲ, ವರ್ಷ. ಮತ್ತ ನಿನ್ ಹೆಸರು? ಉಮ್ಮ ಉಮ್ಮ. ಹೇ ನಾಯ ಅಂತವನ, ಇದೆಂತ ಹೆಸರು? ಮುತ್ತು. ಇದು ನೋಡ್ ಲೋಮೇಶ, ಅರ್ಬಿ ಹರ್ದಿದ್ ಹಾಕೊಂಡು ಹೊಂಟಾಳ. ಹೇ, ಅದು ಹರ್ದಿದ್ ಅರ್ಬಿ ಅಲ್ಲ, ಈಗಿನ ಕಾಲದ್ದು ಫ್ಯಾಷನ್ ಐತಿ. ಅವನವನ್ ಅವಗಡ ಐತಿಪ್ಪ. ಈಗ ಅವ್ರ ಹರ್ಕೊಂಡ್ರ ಫ್ಯಾಷನ್, ನಾವ್ ಹರಿದ್ರ ಡೈರೆಕ್ಟ್ ಪೊಲೀಸ್ ಸ್ಟೇಷನ್. ಏ, ನಿನ್ ತಾಳಿ ಕಟ್ಟಿದ ಗಂಡಲೇನಾ? ಏನ ಬಂಗಾರ ಕೊಡಿಸಿ, ನನಗ ಬೆಳ್ಳಿ ಕೊಡಿಸಿ. ಅದನ್ನೇನ್ 10 ರೂಪಾಯಿ ಮಿನಿ ಮಿನಿ ಪೌಡರ್ ಮಾಡಿದೇನ ಕೊಡಸಾಕ? ಇಬ್ಬರು ಅಣ್ಣ ತಮ್ಮಂದಿರು ಓದುತ್ತಾ ಕುಳಿತಿರುತ್ತಾರೆ. ಆಗ, ಹೇ ಲೋಮೇಶ್, ಟೈಮ್ ಎಷ್ಟಾಗಿದ್ದೆ? 1 ಸೆಕೆಂಡ ಬಂದೆ. ಆಗ ಲೋಮೇಶನ್ನು ಎದುರುಗಡೆ ಇರುವ ಲೇಡೀಸ್ ಹಾಸ್ಟೆಲ್ ಕಿಟಕಿಗೆ ಕಲ್ಲನ್ನು ಒಗೆದ. ನಾಯಿ, ನನ್ ಮಕ್ಳ ರಾತ್ರಿ ಟೈಮ್ 12 ಆಗೈತಿ, ಹೋಗ್ ದಬ್ಬಾಕೊಂಡ್ ಮಕೋರಿ. ಏ ರೋಯ್ತ್ಯ, 12 ಆಗೈತ್ಲೆ ಟೈಮ್. ನಿಮ್ ಹುಡುಗಿ ಕೈ ಕೊಟ್ಟಾಳಂದ್ ಅಕ್ಕಿ ಮನಿ ಮುಂದ ಇದು ಕೊಚ್ಚಲ್ಲ, ನಿನಗೇನ್ ನಾಚಿಕಿ ಮಾನ ಮರ್ಯಾದೆ ಏನು ಇಲ್ಲ. ಅಕ್ಕಿ ಕೈ ಕೊಟ್ಟಕ ಉಪಾಸದನೆ ಅಂತ ಅಕ್ಕಿ ತಿಳ್ಕೊಂಡಾಳ, ಅದಕ್ಕ ಹೋಗಿ ಅವ್ರ ಮನಿ ಮುಂದ ಹೇತ ಬರ್ತಂದ್ಲಿ. ನನಗ ಕ್ಯೂಟ್ ಆಗಿರೋ ಬಾಯ್ ಫ್ರೆಂಡ್ ಬೇಕು. ಹೆಂಗಿರ್ಬೇಕು? ನಿನ್ ತರನ. ಓ ಮೈ ಗಾಡ್, ನನ್ ತರನ? ನೀನ ನನ್ ಬಾಯ್ ಫ್ರೆಂಡ್ ಅಕ್ಕಿಯನು ಆಗಬಹುದು, ಆದ್ರೆ ನನಗೂ ಕ್ಯೂಟ್ ಆಗಿರೋ ಗರ್ಲ್ ಫ್ರೆಂಡ್ ಬೇಕಲ್ಲ. ಎಲ್ಲಿ ಹೋಗಿದ್ದಿಲ್ಲ ಮಗನ ಅಷ್ಟತ್ರ? ಯಪ್ಪ, ದೋಸ್ತರ ಮನ್ಯಾಗ ಓದ್ಕೆಂತ ಕುತ್ಕೊಂಡಿದ್ದಪ್ಪ. ಕುಡ್ದು ತಿಳಿಸಲ್ಲ ನಿಂಗ, ನೀವು ಓದೋದ್ ಬಿಟ್ಟ 3 ವರ್ಷ ಆತ. ಕುಡ್ದಿದ್ ನಿಜ ಹೇಳಿದ್ರು ರೀ, ಪಬ್ಜಿ ನಾನು ಆಡ್ತೀನಿ ಕೊಡ್ರಿ. ಹೇ, ಇದು ಹೆಣ್ಮಕ್ಳು ಆಡಬಾರ್ದ. ನಿಮ್ ಜೀವನ ಜೊತೆನೆ ಆಟ ಆಡಾಕತ್ತೀನಿ, ಇನ್ನು ಈ ಪಬ್ಜಿ ಯಾವ ಲೆಕ್ಕ? ದೋಸ್ತ, ಈ ಟಿಕ್ಟಾಕ್ ಕಂಪನಿ ಓನರ್ ಚೈನಾದವಲ್ಲ, ಅದು ಹೋಗ್ಲಿ, ನೀ ಯಾವ ವಿಡಿಯೋ ಮಾಡಿದ್ರು 50,000 ಲೈಕ್ ಬರ್ತಾವಲ್ಲ. ಹೆಂಗ ಅಣ್ಣ, ಟಿಕ್ಟಾಕ್ ಕಂಪನಿ ಓನರ್ ನನಗೆ ಸೋದರ ಮಾವ ಆಗ್ಬೇಕು. ಹಂಗೆ ಮೊನ್ನೆ ನನಗೆ ಹೆಣ್ಣು ಕೊಡ್ತೀನಂದನ. ಹೌದಾ? ಏನಂದು? ಚಿಂಗ್ ಪಾಂಗ್ ಕಾಚಿ ಚೀಚಿ ಪಾಂಗ್ ಶ್ಯಾಮ್ಸಂಗ್. ಹಂಗಂದ್ರೆ ನನಗೂ ಗೊತ್ತಿಲ್ಲ, ನಮ್ ಪಪ್ಪ ಕೇಳಿ ಹೇಳ್ತೀನಿ ಅಂದಿನಿ. ಅಕ್ಕ, ಪ್ರೀತಿ ಅಂದ್ರೆ ಏನು? ತಮ್ಮ, ನನಗ್ ತಿಳಿದ ಮಟ್ಟಿಗೆ ಹೇಳ್ತೀನಿ ಕೇಳು. ಆಕೆ ಸಿಗಲ್ಲತ್ ಗೊತ್ತಿಲ್ಲ ಅಂದ್ರು ಮೊಬೈಲ್ ದಾಗ ಹಾಕಿದ ನಾಯಿಯಂಗ್ ಫೋಟೋ ನೋಡೋದಕ್ಕ ಪ್ರೀತಿ ಅಂತ. ಹೂ ಅಕ್ಕ, ಏನಾರ ಹೇಳ್ತಿಲ್ಲ ನನಗೆ ಕೇಳ್ತ. ಎಕ್ಕಿಸ ಬೈ ನಡಿ ಅಕಡೆ ಇಲ್ಲಿದ ಟಕ್ ಟಕ್ ಹುಡಿಗ ಹತ್ಯಾಳ ನಡಗಾಕ ಟಕ ಟಕ ಹುಡಿಗ ಹತ್ಯಾಳ ನಡಗಾಕ ಯದಿಯ ಯದಿಯ. ಹಲೋ, ಎಲ್ಲದಿ ಎಲ್ಲದಿನಿ ಎಲ್ಲದಿ? ನೀ ಯಾಕೆ ಟೆನ್ಷನ್ ಆಗದಿ? ಇಲ್ಲ ಮನ್ಯಾಗದಿನ, ಯಾಕೆ ಏನಾಯ್ತು? ನಮ್ ತಂಗಿ ಯಾರ ಜೊತೆ ನೀವು ಓಡಾಗಳಂತ ಅದಕ್ಕೆ ನೀನ್ ಫೋನ್ ಮಾಡಿದ್ದೆ. ನಿನ್ ತಂಗಿ ಹೊಡೆದ್ ನಾವು ಯೋ, ನೀವ್ ಮನುಷ್ಯರೇನಯ್ಯ? ಮೂಕ ಪ್ರಾಣಿಗಳನ್ನೆಲ್ಲ ಕೊಂದು ತಿಂತಿರಲ್ಲ ಅಯ್ಯೋ ಭಗವಂತ. ಅಣ್ಣ ಏನ್ಲ ಮಟನ್ ಹೆಸ್ತಾರಲ್ಲ, 2 ಕೆಜಿ ತಂಬಾಕು. ದೋಸ್ತ, ನಿನಗ್ ಹೆಣ್ಣ ನೋಡಕ್ ಹೋಗಿದ್ದಲ್ಲ, ಏನಾತು? ಕ್ಯಾನ್ಸಲ್ ಆಯ್ತಣ. ಯಾಕೋ? ಆಕೆಗೆ ಒಬ್ರು ಬಾಯ್ ಫ್ರೆಂಡ್ ಇಲ್ಲಂತೆ. ಮತ್ತೆ ಒಳ್ಳೇದೇ ಆಯ್ತಲ್ಲ ಅಣ್ಣ. ಆಕೆ ಒಬ್ರಿಗೂ ಇಷ್ಟಪಟ್ಟಿಲ್ಲ ಅಂದ್ರೆ ನನಗೆ ಹೆಂಗ್ ಇಷ್ಟಪಡ್ತಾಳಣ? ಹಲೋ. ಹಾ, ಯಾರು? ಹಲೋ ಬಸ್ಸು. ಹಾ, ಐ ಲವ್ ಯು. ಗಡ್ಡಲ ದಾಟಿ ಬಂದ, ಕುದುರೆ ಏರಿ ಬಂದ, ನಿನ್ನ ಹೃದಯ
ದುಳಿಬೇಕು ಅನ್ನೋ ಹಠ ನಿಮ್ದು, ಬೆಳಿಬೇಕು ಅನ್ನೋ ಚಟ ನಂದು. ಹೇಳಿ ಕೇಳಿ ಉತ್ತರ ಕರ್ನಾಟಕ ಮಂದಿ ಅದೀವ್ ನಾವು. ಹಠ ಬೇಕಂದ್ರೆ ಬಿಟ್ಬಿಡ್ತೀವಿ, ಚಟ ಮಾತ್ರ ಸತ್ರು ಬಿಡಂಗಿಲ್ಲ. ಬೆಣ್ಣಿ ತಂದಾಳ ಮಾರಾಕ ಯಾರ್ಯಾರು ಬಂದಾರಯ್ಯಾಕ ಒಬ್ಬ ಜಿಪುಣ ಗಂಡನಿಗೆ ಕರೆಂಟ್ ಶಾಕ್ ಹೊಡಿತು. ಅವಾಗ ಹೆಂಡತಿ, ರೀ ನಿಮ್ಗೇನೋ ಆಗಿಲ್ಲ ಹೌದಿಲ್ರಿ? ಏ ನನಗೇನಾದ್ರು ಆಗ್ಲಿ, ಮೊದಲು ಹೋಗಿ ನೋಡ ಕರೆಂಟ್ ಎಷ್ಟು ಯೂನಿಟ್ ಸುಟ್ಟೈತೆ ಅಂತ. ಯಪ್ಪ ನಿಮ್ಮ ಅತ್ತಿ ಊರಿಗೆ ಹೋಗಿದ್ನೆ, ನಿನ್ಗೊಂದ್ ಹೆಣ್ಣು ನೋಡ್ಕೊಂಡ್ ಬಂದಿನಿ. ಮುಂದಿನ ತಿಂಗಳ ಎಂಗೇಜ್ಮೆಂಟ್, ಆಮೇಲೆ ಮದ್ವಿ ಮಾಡಮ್ಮ. ಏವೇ ಮೊದಲ ಮದ್ವಿ ಮಾಡು, ಆಮೇಲೆ ಎಂಗೇಜ್ಮೆಂಟ್ ಮಾಡಕತ್ತಿ? ಏ ಬರ್ಗಟ್ಟಿದ್ದ, ಮೊದಲ ಎಂಗೇಜ್ಮೆಂಟ್ ಮಾಡ್ತಾರ ಆಮೇಲೆ ಮದ್ವಿ ಮಾಡ್ತಾರಲ್ಲ. ಹೌದಾ? ಚಿನ್ನ ನೀವತ್ ಇಷ್ಟ್ಯಾಕ್ ಚಂದ್ ಕಾಣಕತ್ತಿ ಅಂತ ಗೊತ್ತಾಗ್ತಿಲ್ಲ. ಅದ ಮಿನಿ ಮಿನಿ ಪೌಡರ್ ಹಚ್ಕೊಂಡಿನ್ರಿ, ಅದಕ್ಕ ಇಷ್ಟ ಚಂದ ಕಾಣಕತ್ತೀನಿ. ಏ ಅವ್ವ ಸಾಕ ಸಾಕ ಸಾಕ, ಗೋರ್ಮೆಂಟ್ ದವರು ಒಂದ್ ಜನತಾ ಮನಿ ಕೊಟ್ಟಾರ, ಅದನ್ನ ಕಟ್ಟಾಕ ಆಗ್ವಾತ್ ನನಗ. ಇನ್ ನಿನ್ ಮನದಾಗ ಗೂಡ್ ಎಲ್ಲಿ ಕಟ್ಲಿ? ಹಾ ಹೇಳಪ್ಪ, ಭಾರತದ ಪ್ರಧಾನ ಮಂತ್ರಿ ಯಾರದಾರು? ಸರ್ ನರೇಂದ್ರ ಮೋದಿ ರೀ. ಕರೆಕ್ಟ್. ಇದ್ ಹೇಳ, ನಮ್ ದೇಶಕ್ಕೆ ಸ್ವಾತಂತ್ರ್ಯ ಯಾವಾಗ ಸಿಕ್ತು? ಸರ್ 1855 ಟ್ರೈ ಮಾಡಾಕತ್ತಿದ್ದರಿ, ಆದ್ರೆ 1947 ಸಿಕ್ತರಿ. ಶಬಾಷ್. ಇನ್ನೊಂದ್ ಕ್ವಶನ್, ಭೂಮಿ ಗೋಳ ಐತೇನಿಲ್ಲ? ಸರ್ ಸೈಂಟಿಸ್ಟ್ ಹೇಳ್ತಾರ್ರಿ, ಆದ್ರೆ ಪ್ರೂಫ್ ಮಾಡಕ್ ಆಗಿಲ್ರಿ. ಬಾಳ ಶಾಣೆ ಆದಿ ಹೋಯ್ಕೊಂಡ್ರು. ಏನೇನ್ ಕೇಳಿದ್ರು? ನಾ ಅಂತರೂ ಎಲ್ಲಾ ಆನ್ಸರ್ ಮಾಡಿ ಬಂದೆ. ಏನೇನು ಆನ್ಸರ್ ಹೇಳಿದ್ಯ ಅದ್ ನಂಗೂ ಸ್ವಲ್ಪ ಹೇಳ ಆನ್ಸರ್. ಏನ್ ಪಾತಮ್ಮ ಬಾಳ ಖುಷಿಯಿಂದ ಅದಿ? ಸರ್ ನಂಗೆ ಎಲ್ಲಾ ಆನ್ಸರ್ ಬರ್ತಾವ್ರಿ. ಹಾ ಹೇಳಂಗಾದ್ರ, ನಿನ್ ಹೆಸರೇನ? ನರೇಂದ್ರ ಮೋದಿ. ನೀ ಯಾವಾಗ ಹುಟ್ಟಿದ್ದಿ? 1855 ಟ್ರೈ ಮಾಡಾಕತ್ತಿದ್ರಿ, ಆದ್ರೆ 1947. ಏ ಮಂಗನ್ ಮಗನ ಹುಚ್ಚದಿಯನ? ಸೈಂಟಿಸ್ಟ್ ಹೇಳತಾರ್ರಿ, ಆದ್ರೆ ಪ್ರೂಫ್ ಮಾಡಕ್ ಆಗಿಲ್ರಿ. ಮರತಿಯೇನ ಹುಡುಗನ ಮಾರಿ ನೋಡಕ ಬರುವಲ್ಲಿ ಬೇಬಿ, ಹಬ್ಬಕ್ಕ ನಿಂಗ್ ಸೀರೆ ಬೇಕೋ ಏನ್ ಚೂಡಿದಾರ್ ಬೇಕೋ? ಬಟ್ಟೆ ಹೋಗ್ಯವ್ರ ನೀವ, ನಿಮಗ್ ಹೋಗ್ಯಾಕ ಯಾವ್ದು ಈಸಿ ಅನ್ಸುತ್ತಾ ಅದನ್ನ ತಗೊಂಬರ್ರಿ. ರೀ ಎಲ್ಲಿಗ್ ಹೊಂಟ್ರಿ? ಸಾಯಕ್ ಹೊಂಟಿನಿ. ಹ್ಮ್, ಹೋದ್ಮ್ಯಾಗ ಏನಾರ ಮನಸ್ ಬದಲಾಯ್ತಪ್ಪ ಅಂದ್ರ ಹೊಳ್ ಮನಿಗ್ ಬರೋ ಮುಂದ ಒಂದ್ ಕಿಲೋ ಟೊಮಾಟಿ, ಒಂದ್ ಫೇರ್ ಅಂಡ್ ಲವ್ಲಿ, ಒಂದ್ ಪೌಂಡ್ಸ್ ಪೌಡರ್ ತಗೊಂಬರ್ರಿ. ನೀ ಏನ ಬಂಗಾರ ಕೊಡಿಸಿ ಏನ ನನಗ ಬೆಳ್ಳಿ ಕೊಡಿಸಿ ಏನ, ನೀ ಏನ ಬಂಗಾರ ಕೊಡಿಸಿ ಏನ ನನಗ ಬೆಳ್ಳಿ. ಏ ಸಾಕ್ ಮುತ್ವಾ, ನೀ ಏನ್ ಕೊಡಿಸಿ ನನಗ? ನಿನ್ನ ಬಾಯ ಗೋಳರ ಬದನಪ್ಪನ ಗೋಟ ಸಿಗಿಸ್ಲಿ. ಪೋಣಾಮೆ ಬುಧವಾರಪೇಟೆ ಹೈನಾ, ಅಲ್ಲಿಂದ ತಂದಿದಾವ್ ಇದಕ್ಕೆ ಹೆಸರು ಬಂದ್ಬಿಟ್ಟು. ಕೆಲಸ ಮಾಡಿದ್ರ ಮಾಡ್ತೀನಿ ಬಿಟ್ಟರ ಬಿಡ್ತೀನಿ ನೀ ಯಾರ ಕೇಳಾವ, ಕೆಲಸ ಮಾಡಿದ್ರ ಮಾಡ್ತೀನಿ ಬಿಟ್ಟರ ಬಿಡ್ತೀನಿ ನೀ ಯಾರ ಕೇಳಾವ. ನಿನ್ ಕೆಲಸ ಏನು ಬರೀ ನಡೆ ಕಡೆ, ನೀ ಏನು ಪೇಮೆಂಟ್ ಕೊಡ್ತಿ ಏನು? ಯಮ್ಮ ನನ್ ಹೆಂಡತಿ ಜೋಡಿ ಜಗಳ ಮಾಡಿದಾಗೆಲ್ಲ ಮೊದಲ್ ನಮ್ ಹಿತ್ಲಾಗಿನ ಬಾಯಿ ಮುಚ್ಚಬೇಕಂತ ಅನಸ್ತದ ನೋಡ್ಬೆ ನನಗ. ಯಾಕ್ರ ಬಾಯಿ ಬಿದ್ದಿದ್ದಾಳ ಅಂತ ಅಂಜಿಕೆನ? ಆಕೆ ಅವಾಗ ಬಾಯಿ ಬೀಳಬೇಕು ಬೇ, ನನ್ನ ಹೋಗಿ ದುಗುಸ್ ಫಿಕ್ಸಲ್ಲ ಅಂತ ಅಂಜಿಕೆ ನನಗ. ಒಂದೇ ಸಲಕ್ ನಾ ಖಾಲಿ ಹಂಗ್ ಬಿಡ್ದು ಲಾವ. ನನ್ ಹೆಂಡತಿ ಮಾಡಿದ್ ಚಾಕ್ಲೇಟ್ ತಿಂದು ಬೇ ಒಲ್ಲೆ ಒಲ್ಬೇಕು, ನಾನೇ ತಿಂದಿದ್ದಕ್ಕ ಒಂದ ಬೆತ್ತ, ಒಲ್ಲೆ ಮಾಡಿದ್ದಕ್ಕ ಮತ್ ಮೂರ್ ಬೆದ್ದು. ಯಮ್ಮ ಯಾವಾಗ ನೋಡ್ತಿ ಅವಾಗ ನಮ್ಮನ್ನ ಬೈಯುದ ಮಾಡ್ತಿದ್ದಿ ನೀನು. ಈಗ ಒಂದ್ ಪ್ರಶ್ನೆ ಕೇಳತನ್ನ, ಉತ್ತರ ಹೇಳಂಗಾರ ನೋಡೋಣ. ಕೇಳಂಗಾರ ನೋಡೋಣ. ತಾಜ್ ಮಹಲ್ ಕಟ್ಟಿದಾರ ಯಾರ ಬೇ? ಯಾಕೆ ನಾ ಚೆನ್ನಾಗಿ ಕಟ್ಟಿಲ್ಲ ಅವ್ರು, ಅವ್ರು ಯಾರು ಹೇಳ ಅವ್ರನ್ನ ಹಿಡ್ಕೊಂಬರಕ್ ಅಷ್ಟೇನ. ಐ ಲವ್ ಯು. ಹ್ಮ್, ಆದ್ರೆ ಇದನ್ ಸ್ವಲ್ಪ ಡಿಫ್ರೆಂಟ್ ಆಗಿ ಹೇಳ ನೋಡೋಣ. ನಿನ್ ಹೆಣಕ್ ಬೆಂಕಿ ಇಡು ಅವಕಾಶ ನನ್ ಮಗನಿಗೆ ಕೊಡ್ತೀಯ? ನಚ್ಚಿ, ಅಕಸ್ಮಾತ್ ಕರೆಂಟ್ ಕಂಡು ಹಿಡಿಲಿಲ್ಲ ಅಂದ್ರೆ ಏನಕ್ಕೆದ್ ಗೊತ್ತೈತಿ? ಗೊತ್ತೈತ್ ಮಾಮ. ಏನಕ್ಕೆತ್ ಹೇಳ್ ನೋಡೋಣಂಗಾರ. ನಾವೆಲ್ಲ ಚುಮ್ನೆ ಹಚ್ಕೊಂಡ್ ಟಿವಿ ನೋಡ್ಬೇಕಾಗ್ತಿತ್ತು.
ಮನಿಗೆ ಊರಿಂದಾರ ಬಂದಾರು ಶರಬತ್ ಮಾಡ್ಬೇಕಂದ್ರೆ ಲಿಂಬೆ ಅನ್ನೋ ಒಂದು ಸಿಗಬಾತ ಏನ್ ಮಾಡ್ಬೇಕಂತ ತಿಳಿಬಾತ. ಅದಕ್ಕೆ ಯೋಚನೆ ಮಾಡ್ತಿ ಮಾಮ, ಒಂದು ವಿಮ್ ಬಾರ್ ತಂದ್ ಹಾಕ, ಒಂದು 100 ನಿಂಬೆ ಹಣ್ಣಿನ ಶಕ್ತಿ ಇರ್ತದಂತ ಅದ್ರೊಳಗ. ಮಾಮ ತೊಂಬರ್ಲಿ, ನಿನಗಾಗಿರೋ ನೋವನ್ನ ಮರ್ತು ಬಿಡು, ಆದ್ರೆ ಆ ನೋವಿಂದ ಕಲ್ತಿರೋ ಪಾಠ ಮಾತ್ರ ಇವತ್ತು ಮರಿಬೇಡ. ಆ ನೋವನ್ನ ಅರ್ಥ ಮಾಡ್ಕೊಳ್ದೆ ಇರೋ ಜನಗಳ ಮುಂದೆ ನಮಗ್ ನೋವೇ ಇಲ್ಲ ಅನ್ನೋ ರೀತಿ ಬದುಕಬೇಕು. ಪ್ರತಿ ನೋವು ಒಂದ್ ಪಾಠ ಕಲ್ಸುತ್ತೆ, ಪ್ರತಿ ಪಾಠ